ನಮಸ್ಕಾರ ವೀಕ್ಷಕರ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವಿನಿ ಹುಲಿಕೆರೆ. ಇದೀಗ ಹೆಡ್ಲೈನ್ಸ್. ಬೈಲಹೊಂಗಲ್ ಹಾಗೂ ಸವದತ್ತಿ ತಾಲೂಕಿನ ಪ್ರಮುಖ ಗ್ರಾಮಗಳಿಗೆ ಮಂಗಳ ಅಂಗಡಿ ಭೇಟಿ. ಬೈಲಹೊಂಗಲ್ ಹಾಗೂ ಸವದತ್ತಿ ತಾಲೂಕಿನ ಹೊಸೂರು, ಉಡಿಕೇರಿ, ದೊಡವಾಡ್ ಸೇರಿದಂತೆ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಜಲಜೀವನ್ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಲೋಕಸಭಾ ಸದಸ್ಯೆ ಮಂಗಳ ಅಂಗಡಿಯವರು, ನರೇಂದ್ರ ಮೋದಿಜಿಯವರ ಕನಸು ನನಸಾಗುತ್ತಿದೆ. ಗ್ರಾಮದ ಪ್ರತಿಯೊಂದು ಮನೆಗಳಿಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಜಲಜೀವನ ಯೋಜನೆಯ ಮೂಲಕ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮೊದಲ ಬಾರಿಗೆ ದೊಡವಾಡ್ ಗ್ರಾಮಕ್ಕೆ ಆಗಮಿಸಿದ ನೂತನ ಸಂಸದೆ ಶ್ರೀಮತಿ ಮಂಗಳ ಅಂಗಡಿಯವರಿಗೆ ದೊಡವಾಡ್ ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ವಿಐ ಪಾಟೀಲ್ ಕಾಡ ಅಧ್ಯಕ್ಷರು ಬೈಲಹೊಂಗಲ್, ಶ್ರೀ ಮಹಾಂತೇಶ್ ಕೌಜಲ್ಗಿ ಶಾಸಕರು ಬೈಲಹೊಂಗಲ್, ಶ್ರೀ ಜಗದೀಶ್ ಮೆಟಗೂಡ್ ಮಾಜಿ ಶಾಸಕರು, ಶ್ರೀ ಶಂಕರ್ ಮಾಡಲ್ಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಹಾಗೂ ದೊಡವಾಡ್ ಊರಿನ ಮುಖಂಡರು ಹಾಜರಿದ್ದರು. ನಾಗವೇಣಿ ಹುಲಿಕೇರಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲಹೊಂಗಲ್. ನರೇಂದ್ರ ಮೋದಿಜಿಯವರ ಕನಸು ಜಲಜೀವನ ಮಿಷನ್ ಅಂದರೆ ಮನೆ ಮನೆಗೆ ನೀರು, ಎಲ್ಲರಿಗೂ ಮನೆ ಮನೆಗೆ ನೀರು ತಲುಪಲಿ ಅಂತ ಒಳ್ಳೆಯ ಪ್ರೋಗ್ರಾಮ್ ಇದೆ, ಕಾರ್ಯಕ್ರಮ ಇದೆ. ಒಳ್ಳೆಯ ಎಲ್ಲ ಗ್ರಾಮಗಳಿಗೂ ಎಲ್ಲರಿಗೂ ಸ್ವಲ್ಪ ಮನೆ ಮನೆಗೆ ನೀರು 5 ಕೋಟಿ ಪ್ರವಾಗಿದೆ. ನಮ್ಮ ಈ ಕಾರ್ಯಕ್ರಮ ದೊಡವಾಡ ಗ್ರಾಮದಲ್ಲಿ ಇಟ್ಟುಕೊಂಡಿದ್ದಾರೆ. ಇವತ್ತು ಅದರದ್ದು ಓಪನಿಂಗ್ ಕಾರ್ಯಕ್ರಮ, ಉದ್ಘಾಟನಾ ಕಾರ್ಯಕ್ರಮ. ಸರಿಯಾಗಿ ಕೆಲಸ ಅಂದರೆ ಮಿನಿಮಮ್ 2-3 ತೆಗೆದಿತ್ತು. ಅವಶ್ಯದಲ್ಲಿ ಮನೆಗಳಲ್ಲಿ ಹಾಕ್ತಿರ್ತಾರೆ, ಬಟ್ ಆ ಒಂದು ಏರಿಯಾದಲ್ಲಿ ಮನೆಗಳು ಇರಲ್ಲ ಅಂತಲೇ ಕ್ವಶನ್. ಅದು ನಾನು ಗಮನಕ್ಕೆ ಬಂದಿಲ್ಲ, ಅದನ್ನು ಗಮನಕ್ಕೆ ತಗೊಂಡ್ಬಂದು ಅಂದರೆ ಸರ್ಕಾರದ ಅನವಶ್ಯಕ ಗೋಲ್ ಆಗ್ತಾ ಇದೆ. ಅದು ನಾನು ಅಂದರೆ ಮೇಡಮ್, ಆಯಾ ಗ್ರಾಮ ಪಂಚಾಯತಿಯಿಂದ ಸರಿಯಾಗಿ ನಿರ್ವಹಣೆ ಮಾಡೋಕ್ಕೆ ಒಂದು ಸ್ವಲ್ಪ ಅಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನುದಾನ ಇರೋದ್ರಿಂದ ಸಾಕಷ್ಟು ಕಡೆ ಈ ಜಿ ಜಿ ಎಮ್ ಕಳಪೆ ಕಾಮಗಾರಿ ಆಯ್ತಂದ್ರೆ ಮತ್ತು ಈ ಒಂದು ಯೋಜನೆ ನೆನಗೂದಿ ಆಗುತ್ತೆ. ಜನರಿಗೆ ನೀರು ತಲುಪಿಸುವಂಥದ್ದು ಕರೆಕ್ಟಾಗಿ ಮುಟ್ಟಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ಸರ್ ನೋಡ್ರಿ, ಕರೆ ತೋರಿ ಅಧ್ಯಕ್ಷ ತೋರಿ ಪಂಚಾಯತಿ. ಮೊಟ್ಟ ಮೊದಲಿಗೆ ಪಂಚಾಯತಿಯಾಗ ಜಲಜೀವನ್ ಮಿಷನ್ ಸಂಬಂಧ ಒಂದು ಮೀಟಿಂಗ್ ಕರೆದಾಗ ಯಾಕಂದ್ರೆ ಮಿನಿಮಮ್ 75 ಲಕ್ಷ ರೂಪಾಯಿ ನಾವು ಕಾಂಟ್ರಿಬ್ಯೂಷನ್ ಕಟ್ಟುವಂಥ ಪರಿಸ್ಥಿತಿ ಬಂತು. ಆವಾಗ ನಾವೆಲ್ಲರೂ ವಿಚಾರ ಮಾಡಿದ್ವಿ 75 ಲಕ್ಷ ಕಟ್ಟಿದ್ರೆ ನಮ್ಮ ಮುಂದೆ ಗತಿ ಏನು ಪಂಚಾಯತಿ.